ಪ್ರಿನ್ಸಿಪಾಲ್ ಗು ನನಗೆ ಇದಾದಾಗ ಓ ಏನಾಗಿತ್ತು ಸರ್ ಡ್ರಾಮಾ ಪ್ರಾಕ್ಟೀಸ್ ಮಾಡಬೇಕಂತೆ ಡೆಸ್ಕ್ ಮೇಲೆ ಕೂತ್ಬಿಡಿ ಐ ಏನ್ ಡೆಸ್ಕ್ ಮೇಲೆ ಕೂತಿದೆ ಅಂತ ಹೇಳಿ ಸಿಗಬಡ ರೋಪ್ ಹಾಕಿ ಮಾಡಿದ್ನ ಕಾಲೇಜ್ ಇದಕ್ಕೆ ಹೋಗೋದೇ ಬಿಡ ಬಟ್ ಎಜುಕೇಶನ್ ಕಡೆ ಒಲವಿತ್ತು ಓದಬೇಕು ಏನಾದರೂ ಮಾಡಿ ಅದನ್ನ ಮುಟ್ಟುಗೊಳಿಸ್ಬಿಟ್ಟೆ ನಾನು ಬೆಂಗಳೂರಿಗೆ ಬಂದಾಗ ಏನು ವರ್ಕ್ ಮಾಡ್ತಾ ಇದ್ದೀನಿ ಬಹುಶಃ ನಂಬಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಈ ಬಾರ್ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿದ್ದೀವಿ ಕಾಲೇಜಲ್ಲಿ ಗ್ಯಾಂಗ್ ಎಲ್ಲ ಇತ್ತ ಸರ್ ತಮ್ಮದು ಕಾಲೇಜು ನಂದು ಸ್ವಲ್ಪ ಅದ ಹೇಳ್ದಲ್ಲ ನನ್ನ ಹುಡುಗಾಟಕದಲ್ಲಿ ಕಾಲೇಜು ಮಧ್ಯದಲ್ಲೇ ಇದು ಮಾಡ್ಕೊಬಿಟ್ಟೆ ನಾನು ನನ್ನ ಸೆಕೆಂಡ್ ಪಿ ಯು ಸಿಗೆ ಸ್ವಲ್ಪ ಪ್ರಿನ್ಸಿಪಾಲ್ಗೂ ಓ ಏನಾಗಿತ್ತು ಸರ್ ಪ್ರಿನ್ಸಿಪಾಲ್ ಯಾವ್ದು ಬಂದು ಯಾವುದೋ ಮಾಡ್ತಾ ಇದ್ವಿ ಒಂದು ಡ್ರಾಮಾ ಪ್ರಾಕ್ಟೀಸ್ ಮಾಡಬೇಕು ಡೆಸ್ಕ್ ಮೇಲೆ ಕೂತ್ ಅದು ಮಾಮೂಲ ಡೆಸ್ಕ್ ಮೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಎಲ್ಲರೂ ಕೂತಿದ್ವಿ ಅಯ್ಯ್ ಬಂದರವರು ಅವರು ಏನು ಅಲ್ಲಿ ಕೂತಿದೆ ಅಂತ ಹೇಳಿ ಸಿಕ್ಕಾಪಟ್ಟೆ ರೋಪಾಕಿ ಮಾಡಿದ್ರ ಆ ನಂತರ ಸ್ವಲ್ಪ ಬೇಜಾರಾಗಿ ನಾನು ಕಾಲೇಜ್ ಇದಕ್ಕೆ ಹೋಗೋದೇ ಬಿಟ್ಬಿಟ್ಟೆ ನಾನು ಇಂಟ್ರೆಸ್ಟ್ ಎಜುಕೇಶನ್ ಕಡೆ ಒಲವಿತ್ತು ಓದಬೇಕು ಅದನ್ನ ನಾನು ಏನಾಗಬೇಕು ಅಂತ ಇತ್ತು ಸರ್ ನಾನಿಲ್ಲ ಬೇಡ ಬೇನಾರು ಮಾಡೋಣ ಜೀವನಕ್ಕೆ ಏನಾದ್ರು ಮಾಡಬೇಕನ್ನೋದೇ ಬೆಂಗಳೂರಿಗೆ ಬಂದಿದ್ದು ನಾನು ಬೆಂಗಳೂರಿಗೆ ಬಂದಾಗ ಸರ್ ಅಂದ್ರೆ ಒಂದು ಹಳ್ಳಿಯಿಂದ ಬಂದಿರ್ತೀವಿ ಇಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಚೂರು ಬೇಕಾಗುತ್ತೆ ಜೇಬಲ್ ಒಂದಷ್ಟು ಹಣ ಇರಬೇಕಾಗತ್ತೆ ಯಾವ ತರ ಇತ್ತು ಆ ಬೆಂಗಳೂರು ಜನ ಇದ್ರಲ್ಲ ಬೇಕಾದವ್ರು ಇದ್ದರು ಅವ್ರ ರೂಮಲ್ಲೇ ಇದ್ದು ನಾವು ಜೀವನ ಮಾಡ್ಕೊಂಡು ಬಂದವರು ಏನು ಮಾಡಿದ್ರಿ ಸರ್ ಬೆಂಗಳೂರಿಗೆ ಬಂದಾಗ ಏನು ವರ್ಕ್ ಮಾಡ್ತಾ ಇದ್ರಿ ಬೆಂಗಳೂರು ಬಂದಾಗ ಸಂದರ್ಭದಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿದೀವಿ ಪ್ರೈವೇಟ್ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದೀವಿ ಏನು ಕೆಲಸ ಸರ್ ಪ್ರೈವೇಟ್ ಫ್ಯಾಕ್ಟ್ರಿ ಮಾಮೂಲಕ್ಕೆ ಮಾಮೂಲಿ ಕೆಲಸನೇ ಫ್ಯಾಕ್ಟ್ರಿಲೆಲ್ಲ ಕೆಲಸ ಮಾಡಿದೀವಿ ಆನಂತರ ಈ ನನ್ನ ಬಹುಶಃ ನಂಬಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಈ ಬಾರು ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿದ್ದೀವಿ ಹ್ಞೂ ಅಲ್ಲೂ ಕೆಲಸ ಮಾಡಿದ್ದೀನಿ ನಾನು ಎಷ್ಟು ಬರ್ತಿತ್ತು ಸರ್ ಸಂಬಳ ಆವಾಗಲೇ ಏನು ಸರ್ ಸಂಬಳ ಎಲ್ಲ ಕಮ್ಮಿ ಇತ್ತು ಅಂತ ಆದರೆ ಅವ್ರ ಜೀವನ ಅಲ್ಲ ಬದುಕಬೇಕು ನಾನು ಏನಾದ್ರು ಅನ್ನೋದಿತ್ತು ಸಾಧನೆ ಇತ್ತಲ್ಲ ಅದಕ್ಕೆ ಕೆಲಸ ಮಾಡೇ ಬಂದಿದ್ದೀನಿ ನಾನು ಯಾವತ್ತೂ ಏನು ಹಾಗೆ ನೇರಾಗಿ ಬಂದವರಲ್ಲ ನಾವು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಆಮೇಲೆ ನಾವು ಒಂದು ಬಿಸ್ನೆಸ್ ಎಲ್ಲ ಮಾಡಿಕೊಂಡು ಆನಂತರ ನಾವು ಈ ಮಟ್ಟಕ್ಕೆ ಬಂದು ಆನಂತರ ರಾಜಕೀಯ ಬಂದಿರೋದು ಓಕೆ ಬೆಂಗಳೂರಿಗೆ ಬಂದಾಗ ಸರ್ ಜೇಬಲ್ಲಿ ಎಷ್ಟು ರೂಪಾಯಿ ಇತ್ತು ಅಂತ ಬೆಂಗಳೂರು ಬಂದಾಗ ಜೇಬಲ್ಲಿ ನಮ್ಮ ಫಾದರ್ ನ ದುಡ್ಡು ಕೊಟ್ಟಿದ್ರು ನನಗೆ ಏಯ್ ತಗೋ ಅಂತ ಹೇಳಿ ಹೋಗ್ಬೇಕಾದ್ರೆ ಕೊಟ್ಟಿದ್ರು ದುಡ್ಡಿತ್ತು ತಗೊಂಡು ತಗೊಂಡ್ ಬಂದಿದ್ದೆ ಬಟ್ ಆ ದುಡ್ಡು ಏನಕ್ಕೂ ಸಾಕಾಗಲಿಲ್ಲ ಅವಾಗ ಓಹ್ ಅಲ್ಲ ಸರ್ ಬಂದಿದ ತಕ್ಷಣ ನಮ್ಗೆ ಇಲ್ಲಿ ಅಡ್ಜಸ್ಟ್ ಆಗೋದಾಗ್ಲಿ ಅಥವಾ ಕೆಲಸ ಸಿಗೋದಾಗ್ಲಿ ಕೆಲಸ ಸಿಕ್ಕ ಮೇಲೆ ಸ್ವಲ್ಪ ದಿನ ಇರಲಿಲ್ಲ ಕೆಲಸ ಒಂದು ಐದಾರು ತಿಂಗ್ ಸುಮ್ಮನೆ ಇದ್ದೆ ಅಲ್ಲಿ ಮಾಡ್ತಿದ್ರಿ ಸರ್ ಆನಂತರ ಟೆಂಪ್ರವರಿ ಕೆಲಸ ನಾವು ಒಂದು ಫ್ಯಾಕ್ಟ್ರಿ ಮೀಡಿಯಾ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡಿದ್ದೆ ಆಗ ಆಗಿ ಆಗ ಇದ್ದಂತಹ ಸಂದರ್ಭವನ್ನ ನೆನ್ಪು ಮಾಡ್ಕೊಂಡಾಗ ಸರ್ ಏನ್ ಬದಲಾವಣೆ ಆಗಿ ನೂರು ಕೊಡ್ತಿದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಕೊಡ್ತಿದ್ರು ಅಷ್ಟೇ ಅವಾಗ ಸರ್ ಪೇಮೆಂಟ್ ಏನು ಮಾಡ್ತಾ ಇದ್ರಿ ಮನೆಗೆ ಕಳಿಸ್ತಾ ಇದ್ರಾ ಇಲ್ಲೇ ಮನೆಗೆ ಮನೆ ಕಳಿಸೋ ಅಷ್ಟು ದುಡ್ಡು ಇರಲಿಲ್ಲ ಆ ಥರ ಏನಿರಲಿಲ್ಲ ಮಾಮೂಲಾಗಿ ನಮ್ಮ ಜೀವನಕ್ಕೆ ಸುಮ್ಮನೆ ಇಲ್ಲಿ ಇರಲಿಕ್ಕಿತ್ತು ಹಾಗೆ ಬೆಂಗಳೂರು ನಗರದಲ್ಲಿ ಸ್ವಲ್ಪ ಬೆಳ್ಕೊಂತ ಮುಂದಿನ ದಿನದಲ್ಲಿ ಇವತ್ತು ಬಿಸ್ನೆಸ್ ಮಾಡ್ಕೊಂಡು ಆಮೇಲೆ ರಾಜಕೀಯ ಬಂದ